ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ದಿನ ಆ ಭ್ರಷ್ಟಾಚಾರದ ಒಂದು ಮುಂದುವರೆದ ಭಾಗವನ್ನು ಈ ದಿನ ನೋಡೋಣ. ಅಂದರೆ ಈ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣಗಳನ್ನು ನಮ್ಮ ಸಮಾಜಶಾಸ್ತ್ರಜ್ಞರು ಏನನ್ನು ಗುರುತಿಸಿದ್ದಾರೆ ಅನ್ನೋದನ್ನು ಈ ದಿನ ಚರ್ಚೆ ಮಾಡೋಣ. ಈ ದಿನ ಅಧ್ಯಯನ ವಿಚಾರ ಏನು ಅಂತಂದರೆ, ಭ್ರಷ್ಟಾಚಾರಕ್ಕೆ ಕಾರಣಗಳು ಯಾವುವು ಅಂತಂದರೆ, ಇಲ್ಲಿ ಅದಕ್ಕಿಂತ ಮೊದಲು ಒಂದು ಇಂಟ್ರಡಕ್ಷನ್ನ ನೋಡೋಣ. ಭ್ರಷ್ಟಾಚಾರಕ್ಕೆ ನಿರ್ದಿಷ್ಟವಾಗಿ ಇಂಥವುದೇ ಒಂದು ಕಾರಣ ಅಂತ ಅಂದ್ಬಿಟ್ಟು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಓಕೆ, ಸೊ ವಿವಿಧ ಹಂತಗಳಲ್ಲಿ ವಿವಿಧ ಅಂಶಗಳು ಕಾರಣವಾಗಬಲ್ಲವು. ಅಂತಂದರೆ ಒಂದು ನಿರ್ದಿಷ್ಟವಾದಂಥ ಭ್ರಷ್ಟಾಚಾರದಲ್ಲಿ ಒಬ್ಬ ವ್ಯಕ್ತಿ ತೊಡಗ್ತಾನೆ ಅಂತಂದರೆ ಅಲ್ಲಿ ಯಾವ ಕಾರಣ ಅಂತ ಅಂದ್ಬಿಟ್ಟು ಹುಡ್ಕೋದು ತುಂಬಾ ಕಷ್ಟ. ಇಲ್ಲಿ ವ್ಯಕ್ತಿಗಳ ಒಂದು ದೃಷ್ಟಿಕೋನನೇ ಬೇರೆ ಇರ್ತದೆ, ಅವ್ರು ಮಾಡ್ತಾರ ತಪ್ಪು ಬೇರೆ ಉದ್ದೇಶಕ್ಕಿರ್ತದೆ. ಸೊ ಹೀಗಾಗಿ ಈ ಒಂದಿಷ್ಟೇ ಕಾರಣ ಅಂತ ಅಂದ್ಬಿಟ್ಟು ಈ ಭ್ರಷ್ಟಾಚಾರಕ್ಕೆ ನಿರ್ದಿಷ್ಟ ಕಾರಣಗಳನ್ನು ಹುಡ್ಕೋದು ತುಂಬಾ ಕಷ್ಟ. ಓಕೆ, ಲಂಚಕ್ಕಾಗಿ ಒತ್ತಾಯ ಮಾಡುವವರು ಒಂದೆಡೆಯಾದರೆ, ಮತ್ತೊಂದೆಡೆ ಲಂಚ ಕೊಡಲು ಸಿದ್ಧವಿರುವ ಜನರು ಕಂಡು ಬರ್ತಾರೆ. ಇಲ್ಲಿ ಏನಕ್ಕೆ ಭ್ರಷ್ಟಾಚಾರ ಉಂಟಾಗ್ತಾ ಇದೆ ಅಂತ ನಾನು ಮೊದಲನೇ ಕ್ಲಾಸಲ್ಲೇ ಹೇಳಿದೆ. ಅಂತಂದರೆ ಆ್ಯಕ್ಚುಲಿ ನಮಗೆ ಅದರಲ್ಲೂ ಎಕ್ಸ್ಪೆಷಲಿ ಇಂಡಿಯಾದಲ್ಲಿ ಇಲ್ಲಿ ಕೊಡುವವರು ಇರುವ ತನಕ ಇಸ್ಕೊಳ್ಳೋರು ಇದ್ದೇ ಇರ್ತಾರೆ ಅಲ್ವಾ. ಕೊಡೋವ್ರೆ ಕಟ್ಟುನಿಟ್ಟಾಗಿದ್ಬಿಟ್ರೆ ಇಸ್ಕೊಳ್ಳೋಕ್ಕೇನು ಇಲ್ಲ, ಇರೋದಿಲ್ಲ. ಅಲ್ಲಿ ಅವರು ಸ್ಟ್ರಿಕ್ಟಾಗೇ ಇರ್ತಾರೆ. ಇವ್ರಿಗೆ ಹಾಕಿದ ಕೆಲಸ ಆಗಬೇಕು, ಅವ್ರಿಗೆ ಹಣ ಬೇಕು. ಇದು ನಿರಂತರವಾಗಿ ಸಮಾಜದಲ್ಲಿ ನಡ್ಕೊಂಡು ಹೋಗ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಓಕೆ, ಒಂದೇ ಸನ್ನಿವೇಶದಲ್ಲಿ ಇರುವ ಹಲವಾರು ಜನರು, ಕೆಲವರು ಲಂಚ ಸ್ವೀಕರಿಸುವವರು ಇದ್ದಾರೆ, ಇನ್ನು ಕೆಲವರು ಅದನ್ನು ಮುಟ್ಟದೆ ಇರುವವರು ಸಹ ಇದ್ದಾರೆ. ಅಂತಂದರೆ ಇಲ್ಲಿ ಸಮಾಜದಲ್ಲಿ ಐದು ಬೆರಳನ್ನು ಸಹ ಒಂದೇ ಸಮನಾಗಿರೋದಿಲ್ಲ. ಯಾಕೆ ಅಂತಂದರೆ ಕೆಲವರು ಲಂಚ ಇಸ್ಕೊಂಡು ಜೀವನ ಮಾಡಿರ್ತಾರೆ, ಕೆಲವರು ಲಂಚ ಇಸ್ಕೊಳ್ದೇ ಸೊ ಪ್ರಾಂಪ್ಟಾಗಿ ಗಿರೋರು ಇದ್ದಾರೆ. ಇಲ್ಲಿ ಸಮಾಜದಲ್ಲಂತೂ ಒಂದೇ ರೀತಿಯಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಜನರನ್ನು ಸಹ ಇಲ್ಲಿ ನಾವು ನೋಡಬಹುದು. ಇನ್ನಕ್ಕಿದ್ದು ಕೆಲವರು ಅದನ್ನೇ ಮುಂದಿಡುವವರು ಇದ್ದಾರೆ. ಅಂತೆಯೇ ಇದೊಂದು ವೈಯಕ್ತಿಕ ಅಂಶಗಳನ್ನು ಒಳಗೊಂಡಂಥ ಕಾರ್ಯ. ಒಟ್ಟಿನಲ್ಲಿ ಹಲವು ಅಂಶಗಳನ್ನು ಇದನ್ನು ನಿರ್ಧರಿಸುತ್ತವೆ. ಅವುಗಳಲ್ಲಿ ಯಾವುದು ಈ ಭ್ರಷ್ಟಾಚಾರಕ್ಕೆ ಕಾರಣ ಅಂತ ಅಂದ್ಬಿಟ್ಟು ನೋಡೋಣ. ರಾಜಕೀಯ ವ್ಯವಸ್ಥೆಯ ಹಂತ, ಸರ್ಕಾರದ ಹಂತ, ಸಮಾಜದ ಹಂತ, ವ್ಯಕ್ತಿ ಹಂತ ಹಾಗೂ ನಿಯಂತ್ರಣ ಹಂತ ಅಂತ ಅಂದ್ಬಿಟ್ಟು ಈ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ನಾವು ಈ ರೀತಿಯಾಗಿ ವಿಂಗಡಣೆ ಮಾಡಬಹುದು. ಯಾವ್ಯಾವುದು ಅಂತಂದರೆ ಇನ್ನೊಂದ್ಸರಿ ಹೇಳ್ತೀನಿ. ರಾಜಕೀಯ ವ್ಯವಸ್ಥೆಯ ಹಂತ ಮೊದಲನೇದಾಗಿ, ಎರಡನೇದಾಗಿ ಸರ್ಕಾರದ ಹಂತ, ಮೂರನೇದಾಗಿ ಸಮಾಜದ ಹಂತ, ನಾಲ್ಕನೇದಾಗಿ ವ್ಯಕ್ತಿಯ ಹಂತ, ಇನ್ನು ಕೊನೆಯದಾಗಿ ನಿಯಂತ್ರಣದ ಹಂತ ಎಂಬ ಒಂದು ಮುಖ್ಯ ಕಾರಣಗಳನ್ನು ಇಲ್ಲಿ ನೀಡ್ತಾ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಮೊದಲನೇದಾಗಿ ರಾಜಕೀಯ ಹಂತ, ರಾಜಕೀಯ ವ್ಯವಸ್ಥೆಯ ಹಂತ. ಈ ಹಂತದಲ್ಲಿ ರಾಜಕೀಯ ಭ್ರಷ್ಟಾಚಾರ, ಮೊದಲನೇ ಪಾಯಿಂಟ್ ಏನಿದೆ ಅಂತಂದರೆ ರಾಜಕೀಯ ಭ್ರಷ್ಟಾಚಾರ. ಪ್ರಜಾಪ್ರತಿನಿಧಿಗಳಾದ ರಾಜಕಾರಣಿಗಳು ನಮ್ಮ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಅಧಿಕಾರವನ್ನು ಹೊಂದಿದ್ದಂತಹ ಜನರು. ಅಂತಂದರೆ ಇಲ್ಲಿ ಇಲ್ಲಿ ನಮ್ಮದು ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳೇ ಪ್ರಜೆಗಳಿಗೋಸ್ಕರ ಆರಿಸಿ ಕಳಿಸಿರುವಂತಹ ಪ್ರಜೆಗಳು ಎಲ್ಲ ಈ ರಾಜಕೀಯ ವ್ಯವಸ್ಥೆಯನ್ನೇ ಹದಗೆಡಿಸ್ತಾ ಇದ್ದಾರೆ.
ದೇಶದ ನಾನಾ ವ್ಯವಹಾರಗಳಲ್ಲಿ ಮತ್ತು ಅಭಿವೃದ್ಧಿಯ ಕಾರ್ಯಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಬೇಕಾದಂತಹ ಅಧಿಕಾರ ಇವರಿಗೆ ಇದೆ. ಅಧಿಕಾರಕ್ಕೆ ಉಳಿಸಿಕೊಳ್ಳುವುದಕ್ಕಾಗಿ, ಪಕ್ಷ ಬೆಳೆಸುವುದಕ್ಕಾಗಿ, ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕಾಗಿ, ತಮ್ಮ ಸ್ವಂತಿಕೆಗಾಗಿ, ಹೀಗೆ ನಾನಾ ಕಾರಣಗಳಿಂದ ರಾಜಕೀಯ ಹಂತದಲ್ಲಿ ಆರಂಭವಾಗುವ ಈ ಒಂದು ರಾಜಕೀಯ ಭ್ರಷ್ಟಾಚಾರವು ಸರ್ಕಾರಿ ಅಧಿಕಾರಿಗಳ ವಲಯದ ಮೇಲೂ ಇಳಿಯತೊಡಗುತ್ತದೆ. ಇಲ್ಲಿ ಈಗ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಎಂಪಿಗಳು ಎಂಎಲ್ಎಗಳು ಅಂತ ಅಂದ್ಬಿಟ್ಟು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಆಡಳಿತ ವ್ಯವಸ್ಥೆಗೇನಿದೆ ಅಂತಂದ್ರೆ, ಒಂದು ಸರ್ಕಾರದಲ್ಲಿ ಜಿಲ್ಲೆಗಳನ್ನು ಯಾವ ರೀತಿಯ ವಿಂಗಡಣೆ ಮಾಡಿದಾರೋ ಅದೇ ರೀತಿಯ ಒಂದು ಜಿಲ್ಲೆಗಳ ಉಸ್ತುವಾರಿ ಅಂತಂದ್ರೆ ಜಿಲ್ಲೆಗಳ ಅಭಿವೃದ್ಧಿಗೆ ಶ್ರಮಿಸುವಂತಹ ಒಂದು ಮಂತ್ರಿಗಳನ್ನು ಸಹ ಇಲ್ಲಿ ಆಯ್ಕೆ ಮಾಡ್ತಾರೆ. ಆದರೆ ಒಂದು ಆಯ್ಕೆ ಮಾಡುವಂತಹ ಮುಖ್ಯ ವಿಚಾರ ಅಂತಂದ್ರೆ ಸಚಿವ ಸ್ಥಾನವನ್ನು ಜೊತೆಗೆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡುವಂತ ಉದ್ದೇಶ ಆಯಾ ಒಂದು ಜಿಲ್ಲೆಯನ್ನ ಆಯಾ ಒಂದು ಖಾತೆಯನ್ನ ಅವರು ಅಭಿವೃದ್ಧಿಗೊಳಿಸ್ಲಿ ಅಂತ. ಸೊ ಆ ಒಂದು ಜಿಲ್ಲೆಯಲ್ಲಿ ಏನೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಆ ಒಂದು ಜಿಲ್ಲಾ ಒಂದು ಉಸ್ತುವಾರಿ ಇದು ಸಚಿವರ ಮೇಲಿರ್ತದೆ. ಇವರು ಆ ಒಂದು ಅಧಿಕಾರದ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ತನ್ನ ಸ್ವಂತಿಕೆಗೋಸ್ಕರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಅಂತಂದ್ರೆ ಈಗ ಹಣವನ್ನ ಮಾಡಬೇಕು, ಅದು ಯಾವುದೇ ಮೂಲದಲ್ಲಾಗಿರಲಿ, ಇವಾಗ ಸಾರ್ವಜನಿಕ ಒಂದು ಆಸ್ತಿಯನ್ನ ಇದು ತಮ್ಮದಾಗಿಸಿಕೊಳ್ಳೋದು, ಆಮೇಲೆ ಇನ್ನ ರೋಡ್ಗಳೇನಾದ್ರೂ ಮಾಡೋದಾದ್ರೆ ಅದರಲ್ಲೂ ಇದು ಕಮಿಷನ್ನ ತೆಗೆದುಕೊಳ್ಳೋದು, ಇನ್ನೊಂದು ದೇವಸ್ಥಾನ ಅವು ಇವು ಅಂತ ಅಂದ್ಬಿಟ್ಟು ಏನೇನ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಬೇಕಾದಂತಹ ಒಂದು ಕಮಿಷನ್ನ ಪಡ್ಕೊಳ್ಳೋದು, ಹೀಗೆ ಜೊತೆಗೆ ಏನಾದರೂ ಸರ್ಕಾರಿ ಕೆಲಸ ಏನಾರು ಆಗಬೇಕು ಅಂತಂದ್ರೆ ಆ ಕಡೆಯಿಂದಲೂ ಲಂಚ ಇಸ್ಕೊಳ್ಳೋದು. ಟೋಟಲಿ ಅವರು ಒಟ್ಟಿನಲ್ಲಿ ಉಸ್ತುವಾರಿ ಸಚಿವರು ಏನು ಮಾಡ್ತಾರೆ, ಆ ಒಂದು ಜಿಲ್ಲೆಯ ಉಸ್ತುವಾರಿಯನ್ನು ನೋಡ್ಕೊಳ್ಳೋ ಅಥವಾ ಅಭಿವೃದ್ಧಿಯನ್ನು ನೋಡ್ಕೊಳ್ಳುವುದರ ಬದಲು ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಲಂಚಗಳನ್ನು ಪಡಿತಾ ಇರ್ತಾರೆ. ಸರ್ಕಾರಿ ವಲಯಗಳಲ್ಲಿ ಕೇಳಿಬರುವ ಹಗರಣಗಳು ಮತ್ತು ಉನ್ನತ ಮಟ್ಟದ ಭ್ರಷ್ಟಾಚಾರಿಗಳಿಗೆ ಬಹಳ ಮಟ್ಟಿಗೆ ರಾಜಕೀಯ ಭ್ರಷ್ಟಾಚಾರ ಅಂದರೆ ಮಂತ್ರಿಗಳು, ಶಾಸಕರು ಮತ್ತಿತರ ರಾಜಕಾರಣಿಗಳ ಹಂತದಲ್ಲಿ ಈ ಭ್ರಷ್ಟಾಚಾರಕ್ಕೆ ಕಾರಣವೆನಿಸಿದೆ. ಓಕೆ, ಇನ್ನು ನೆಕ್ಸ್ಟು ಎರಡನೇದು ಏನು ಕಾರಣ ಅಂತಂದರೆ ದುಬಾರಿ ಚುನಾವಣೆಗಳು. ಎರಡನೇ ಕಾರಣ ಭ್ರಷ್ಟಾಚಾರಕ್ಕೆ ಇದರಲ್ಲಿ ರಾಜಕೀಯ ವ್ಯವಸ್ಥೆಯ ಹಂತದಲ್ಲಿ ಎರಡು ಕಾರಣಗಳನ್ನ ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ರಾಜಕೀಯ ಭ್ರಷ್ಟಾಚಾರ, ಎರಡನೇದಾಗಿ ದುಬಾರಿ ಚುನಾವಣೆಗಳು. ದೇಶದಲ್ಲಿ ವಿವಿಧ ಹಂತಗಳಲ್ಲಿ ನಡೆಯುವ ಚುನಾವಣೆಗಳು ಅತ್ಯಂತ ದುಬಾರಿಯಾಗಿವೆ. ಚುನಾವಣೆಗಳಲ್ಲಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡುವ ರಾಜಕಾರಣಿಗಳು ನಂತರ ಅದನ್ನು ಹಿಂದಿರುಗಿ ಪಡೆಯಲು ಇಚ್ಛಿಸ್ತಾರೆ. ಅಂತಂದ್ರೆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕು ಅಂತಂದ್ರೆ ನಮ್ಮ ಜನ ಅವ್ರಿಗೂ ಬುದ್ಧಿ ಇಲ್ಲ. ಏನಕ್ಕೆ ಅಂತಂದ್ರೆ ಎಲೆಕ್ಷನ್ ಇದ್ರ ಟೈಮಲ್ಲಿ ವೋಟ್ ಕೇಳಕ್ ಬಂದ್ರೆ ಅವರು ಯಾರಿಗಾದ್ರೂ ವೋಟ್ ಹಾಕೊಳ್ಳಿ, ಅವ್ರ ಮೊದಲು ದುಡ್ಡು ಅಂತಲೂ ಬರಬೇಕು, ಹೋಗ್ತಿದ್ದಂಗೆ ಕೈ ಬಾಯಿ ನೋಡ್ತಾ ಇರ್ತಾರೆ. ಆಯ್ತಾ, ಅವರು ಜಾಸ್ತಿ ಯಾರು ಅಮೌಂಟ್ನ ಕೊಡ್ತಾರೋ ಆ ವ್ಯಕ್ತಿಗೆ, ಜೊತೆಗೆ ಯಾರು ಒಂದು ಆಲ್ಕೋಹಾಲನ್ನು ನೀಡ್ತಾರೋ, ಯಾರು ಬಟ್ಟೆಯನ್ನು ನೀಡ್ತಾರೋ, ಯಾರು ಒಂದು ಚಿನ್ನವನ್ನು ನೀಡ್ತಾರೋ ಅವ್ರಿಗೆ ತಮ್ಮ ಮತವನ್ನು ಮಾರಾಟ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಷ್ಟೊಂದೆಲ್ಲ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಇವ್ರಿಗೆ ದುಡ್ಡು ಕೊಟ್ಟು ಓಟನ್ನು ಹಾಕಿಸ್ಕೊಂಡು ಹೋಗಿರ್ತಾರಲ್ಲ, ಅವರು ಹೇಗಾದರೂ ಮಾಡಿ ಆ ಒಂದು ಹಣವನ್ನು ಯಾವ ಮುಖಾಂತರವಾದರೂ ಸಹ ನಾವು ಪಡ್ಕೋಬೇಕು. ಆ ನಿಟ್ಟಿನಲ್ಲಿ ಅವರು ಅಧಿಕಾರಕ್ಕೆ ಹೋಗಿರ್ತಾರೆ. ಆವಾಗ ಅವರು ಯಾವ ರೀತಿ ಹಣವನ್ನು ಪಡ್ಕೋತಾರೆ ಅಂತಂದರೆ ಈ ರೀತಿಯಾದಂತಹ ಒಂದು ಮೋಸ, ವಂಚನೆ, ಭ್ರಷ್ಟಾಚಾರದಲ್ಲಿ ತೊಡಗಿ ತಮ್ಮ ಬೊಕ್ಕಸಕ್ಕೆ ಅವರು ಖರ್ಚು ಮಾಡಿದಂಥ ಒಂದು ಹಣವನ್ನೆಲ್ಲ ಮತ್ತೆ ಪಡ್ಕೊಳ್ಳೋಕ್ಕೆ ಆರಂಭ ಮಾಡೋದನ್ನ ನಾವು
ನೋಡ್ತಾ ಹೋಗ್ತೀವಿ. ಹೀಗೆ ಮುಂದಿನ ಚುನಾವಣೆಗೆ ಮತ್ತು ತಮ್ಮ ಸ್ವಂತ ಜೀವನಕ್ಕಾಗಿ ಹಣವನ್ನು ಉಳಿಸಲೇಬೇಕು. ಹೀಗೆ ಆರಂಭವಾಗುವ ಭ್ರಷ್ಟಾಚಾರ ಸರ್ಕಾರಿ ಅಧಿಕಾರಿಗಳ ವರ್ಗವನ್ನು ಇದಕ್ಕೆ ಉಪಯೋಗಿಸ್ಕೊಳ್ತಾರೆ. ಇವಾಗ ಸರ್ಕಾರಿ ಅಧಿಕಾರಿಗಳನ್ನು ಈ ಒಂದು ಜಾಲದಲ್ಲಿ ಅವರು ಭಾಗಿ ಮಾಡ್ಕೊಳ್ತಾರೆ. ಈಗ ಉಸ್ತುವಾರಿ ಸಚಿವರು ಮತ್ತು ಡಿ ಸಿಗಳು ತಹಸೀಲ್ದಾರರು ಇವ್ರುಗಳನ್ನೂ ಸಹ ಅವರ ಒಂದು ಭ್ರಷ್ಟಾಚಾರದಲ್ಲಿ ನೇಮಕ ಮಾಡ್ಕೊಂಡು ಅವರು ಸಹ ಹಣ ಮಾಡ್ಕೊತಾರೆ, ಇವರು ಸಹ ಹಣ ಮಾಡ್ಕೊತಾರೆ. ಇದರಿಂದ ಲಾಸ್ ಯಾರಿಗೆ? ನಿಜ ಹೇಳಿ, ಲಾಸ್ ಆಗೋದು ಯಾರಿಗೆ ಅಂತಂದರೆ ಸಾರ್ವಜನಿಕರಿಗೂ, ಅದರಲ್ಲೂ ಎಕ್ಸ್ಪೆಷಲಿ ಮಧ್ಯ ವರ್ಗದ ಜನರಿಗಂತಲೂ ಇದರಿಂದ ತುಂಬಾ ಹೊಡೆತ ಬೀಳುತ್ತೆ. ಜೊತೆಗೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಬೆಲೆಗಳನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಪೆಟ್ರೋಲ್ ಬೆಲೆ ನೋಡಿ, ಇವಾಗ 103 ರೂಪಾಯಿ ಆಗಿದೆ, ಆಯಿತಾ? ಬೇರೆ ಕಡೆ ಎಲ್ಲ ಕಡಿಮೆ ಇದೆ, ನಮ್ಮ ದೇಶದಲ್ಲಿ ಮಾತ್ರ 103 ರೂಪಾಯಿ ಆಗಿದೆ. ಏನಕ್ಕೆ? ಹೇಗಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯ ಮಾಡ್ತಾ ಇರ್ತಾರೆ. ಹೀಗೆ ಆಡಳಿತದ ಮೇಲಿನ ಹಂತದಿಂದ ಕೆಳ ಹಂತದವರೆಗೂ ಭ್ರಷ್ಟಾಚಾರವು ಹಬ್ಬ ತೊಡಗುತ್ತದೆ. ಜಾಗೃತ ಆಯೋಗದ ಹಿಂದಿನ ಕಮಿಷನರ್ ಹೇಳುವಂತೆ ಭಾರತದಲ್ಲಿನ ಭ್ರಷ್ಟಾಚಾರಕ್ಕೆ ಮೂಲ ಕಾರಣಗಳೇ ರಾಜಕೀಯ ಭ್ರಷ್ಟಾಚಾರ. ಇದು ನಂತರ ವ್ಯಾಪಾರ ಮತ್ತು ಅಧಿಕಾರಿಗಳ ವರ್ಗಗಳಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ. ಇಲ್ಲಿ ಒಬ್ಬರು ಜಾಗೃತ ಆಯೋಗದ ಒಬ್ಬರು ಕಮಿಷನರ್ ಈ ಒಂದು ಭ್ರಷ್ಟಾಚಾರ ಎಲ್ಲಿಂದ ಆರಂಭವಾಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ ಅಂತಂದರೆ, ರಾಜಕೀಯದಿಂದಲೇ ಭ್ರಷ್ಟಾಚಾರದ ಆರಂಭಿಕ ಜೀವನ ನಡೆಯದೆ ಈ ಒಂದು ರಾಜಕೀಯ ವ್ಯವಸ್ಥೆಯಿಂದ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಈ ರಾಜಕೀಯ ಆದಾದ್ಮೇಲೆ ಇನ್ನು ಸರ್ಕಾರಿ ಅಧಿಕಾರಿಗಳಲ್ಲಿ ಈ ಒಂದು ಭ್ರಷ್ಟಾಚಾರ ಹಂತ ಹಂತವಾಗಿ ಬರ್ತದೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಇನ್ನು ಎರಡನೇದಾಗಿ ಸರ್ಕಾರಿ ಹಂತಗಳಲ್ಲಿ, ಈ ಸರ್ಕಾರಿ ಹಂತಗಳಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ನಡೀತದೆ ಅಂತವ ಇವಾಗ ನೋಡೋಣ. ಇದರ ಮೊದಲನೇದಾಗಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಶಾಮೀಲು ಅಂತಂದರೆ, ಇಲ್ಲಿ ಅಧಿಕಾರಿಗಳು ಲಂಚನ ತೆಗೆದುಕೋಬೇಕು ಅಂತಂದರೆ ಅಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಮಂತ್ರಿಗಳು ಮತ್ತು MLA ಅವರ ಒಂದು ಸಪೋರ್ಟ್ ಇಲ್ಲದೇ ಯಾವ ವ್ಯಕ್ತಿನೂ ಸಹ ಲಂಚವನ್ನು ತೆಗೆದುಕೊಳ್ಳೋ ಗೋಜ್ಗೆ ಹೋಗೋದಿಲ್ಲ. ಹೀಗಾಗಿ ಅವರ ಒಂದು ಸಪೋರ್ಟ್ ಇದ್ದುದರಿಂದ, ಯಾಕೆ ಅಂತಂದರೆ ಅವ್ರಿಗೂ ಸಹ ಅಲ್ಪ ಇದ್ದು ಸ್ವಲ್ಪ ಶೇರ್ ಹೋಗುತ್ತೆ. ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಇಲ್ಲಿಂದ ತೆಗೆದುಕೊಂಡು ಹಂತ ಹಂತವಾಗಿ ಅವರು ಶೇರ್ನ ಕೊಟ್ಟುಕೊಂಡು ಕೊನೆಗೆ ತಮಗೆ ಎಷ್ಟು ಉಳಿತದೋ ಅಷ್ಟನ್ನ ಇಟ್ಕೊಳ್ತಾರೆ. ಹೀಗೆ ಸರ್ಕಾರಿ ವಲಯಗಳಲ್ಲಿ ಅಧಿಕಾರಿ ವರ್ಗ ಮತ್ತು ರಾಜಕಾರಣಿಗಳು ಶಾಮೀಲಾಗಿ ತಮ್ಮ ಸ್ಥಾನಗಳ ಅಧಿಕಾರವನ್ನು ಸ್ವಹಿತಕ್ಕಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಲಂಚ ಕೊಡುವವರಿಂದ ಬೇಕೆನಿಸಿದ ಹುದ್ದೆ, ಸ್ವಂತ ಆದಾಯ ಬರುವಂತಹ ಇಲಾಖೆಗಳಿಗೆ ತಮ್ಮ ಬೇಕೆನಿಸಿದಾಗ ಊರಿನಲ್ಲಿ ಹುದ್ದೆ, ಹೀಗೆ ಹಲವು ರೀತಿಯ ಉಪಯೋಗಗಳನ್ನು ಪಡೆದುಕೊಳ್ಳಲು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ನಡುವೆ ರಹಸ್ಯ ಹೊಂದಾಣಿಕೆ ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಒಂದನ್ನು ಗಮನಿಸಬೇಕು. ಈಗ ಒಬ್ಬ ವ್ಯಕ್ತಿ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಿರ್ತಾನೆ ಅಂತಂದರೆ ಅವನ ಉದ್ಯೋಗ ಯಾವುದೋ ಒಂದು ಬೀದರ್ ಗುಲ್ಬರ್ಗದಲ್ಲಿ ಸಿಕ್ಬಿಟ್ಟಿರ್ತಾನೆ ಅವನ್ನ ಒಂದು ಪರ್ಸೆಂಟೇಜ್ಗೆ. ಅವನು ಇವಾಗ ಮೈಸೂರಿಗೆನೆ ಇದು ಬರಬೇಕು ಟ್ರಾನ್ಸ್ಫರ್ ಆಗಿ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಏನು ಮಾಡ್ತಾರೆ,
ಈ ರಾಜಕೀಯ ವ್ಯಕ್ತಿಗಳಿಗೆ ಲಂಚ ಗಿಂಚ ಏನಾರು ಕೊಟ್ಟರೆ ಅವರು ತಕ್ಷಣ ಮೈಸೂರಿಗೆನೇ ಟ್ರಾನ್ಸ್ಫರ್ ಮಾಡ್ತಾರೆ, ಹೇಳಂಗಿಲ್ಲ ಕೇಳಂಗಿಲ್ಲ. ಆಮೇಲೆ ಸೆಲೆಕ್ಟ್ ಆದಂತಹ ಒಂದು ವ್ಯಕ್ತಿಗಳಿಗೆ ನಮ್ಮ ಸ್ವಂತ ಊರಿನಲ್ಲೇ ಇರ್ಲಿಕ್ಕೂ ಸಹ ಈ ಮಂತ್ರಿಗಳು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಇಂಥ ಇದು ಪ್ಲೇಸ್ಗೆನೆ ಅವನನ್ನ ಇವನು ನಮ್ಮ ಕಡೆ ಹುಡ್ಗ ಇಂಥ ಪ್ಲೇಸ್ಗಳಿಗೆನೆ ನೀವು ಹಾಕೊಡಿ ಅಂತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಇಲ್ಲಿ ಎಷ್ಟು ಭ್ರಷ್ಟಾಚಾರ ಅನ್ನೋದು ನಡೀತಾ ಇದೆ ಸಮಾಜದಲ್ಲಿ ಅಂತವ. ಹೀಗೆ ಈ ಭ್ರಷ್ಟಾಚಾರಗಳು ಎಲ್ಲಿಂದ ಆರಂಭವಾಯ್ತವೆ, ರಾಜಕಾರಣಿಗಳಿಂದ ಹಿಡಿದು ಅಧಿಕಾರಿಗಳವರೆಗೂ ಸಹ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ನಡೀತದೆ. ಈ ರಾಜಕೀಯ ವ್ಯಕ್ತಿಗಳು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ನಮ್ಮ ಕಡೆ ಹುಡುಗ ಅದೆಷ್ಟೋ ಅಲ್ಪ ಅಲ್ಪ ಸ್ವಲ್ಪ ಇಸ್ಕೊಂಡು ಅವನಿಗೆ ಬೇಕಾದ ಕಡೆಗೆ ಅವನನ್ನು ಟ್ರಾನ್ಸ್ಫರ್ ಮಾಡಿ, ಇಲ್ಲ ಆ ಒಂದು ಇಲಾಖೆಗೆ ಹಾಕೊಡಿ ಅಂತ ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಆವಾಗ ವಿಧಿ ಇಲ್ಲ, ಅವು ಇವ್ರಿಗೂ ಹಣದ ಅವಶ್ಯಕತೆ ಇರ್ತದಲ್ಲ ಅಧಿಕಾರಿಗಳಿಗೆ, ಹಾಗಾಗಿ ಹಣನ ಇಸ್ಕೊಳ್ಳೋದು ಅವ್ರಿಗೆ ಬೇಕಾದ ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಈ ಅಧಿಕಾರಿಗಳು ಅಂತಂದರೆ ಸರ್ಕಾರಿ ಅಧಿಕಾರಿಗಳು ಸಹ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಮಂಜೂರು ಮಾಡುವ ಅಧಿಕಾರ ಅಂತ ಅಂದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಮತ್ತು ಮಂಜೂರು ಮಾಡುವ ಅಧಿಕಾರವನ್ನು ಹೊಂದಿರುವ ಹುದ್ದೆಗಳು ಭ್ರಷ್ಟಾಚಾರಿಗಳಿಗೆ ಮುಖ್ಯ ತಾಣಗಳಾಗಿ ತಾಣಗಳು ಎನಿಸಿಕೊಳ್ಳುತ್ತವೆ. ನಿವೇಶನಗಳು, ಮನೆಗಳು, ಲೇಸನ್ಸ್, ವರ್ಗಾವಣೆ ಕಡಿತಗಳು, ಕಡಿತಗಳ ವಿಲೇವಾರಿಗಳು, ಈ ಹಲವಾರು ಕಾರ್ಯಗಳಲ್ಲಿ ಲಂಚ ವ್ಯವಹಾರ ವಿಪುಲವಾಗಿ ನಡೆಯುವಂತಹ ಒಂದು ಅವಕಾಶಗಳು ಇರ್ತವೆ ಅಂತಂದರೆ ಇಲ್ಲಿ ಭ್ರಷ್ಟಾಚಾರದ ಮುಖ್ಯ ತಾಣಗಳು ಯಾವ್ಯಾವ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಮೊದಲನೇದು ನಿವೇಶನ ಸೈಟ್ಗಳಲ್ಲಿ, ಮನೆಗಳಲ್ಲಿ ಲೇಸನ್ಸು ಅಂದರೆ ಡಿ ಎಲ್ ಮಾಡ್ಸೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಮಧ್ಯವರ್ತಿಗಳ ಸಂಖ್ಯೆನೇ ಜಾಸ್ತಿ ಇರ್ತದೆ. ಇನ್ನು ವರ್ಗಾವಣೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗ ಮಾಡ್ಸೋಕ್ಕೋಸ್ಕರ ನಾವು ಹಣವನ್ನು ಪಡ್ಕೋಬೇಕಾಗ್ತದೆ. ಇನ್ನು ಕಡಿತಗಳ ವಿಲೇವಾರಿ ಅಂತಂದರೆ ಯಾವ್ದಾದ್ರೂ ಫೈಲ್ಗಳನ್ನ ಸೋಮನ್ನು ನಾವು ಮೂವ್ ಮಾಡಿಸ್ಬೇಕು ಅನ್ನೋದಾದರೆ ಅಲ್ಲಿ ಲಂಚವನ್ನು ಕೊಡಬೇಕಾಗ್ತದೆ. ಹೀಗಾಗಿ ಇವು ಮುಖ್ಯವಾದಂಥ ಒಂದು ಕಠಿಣವಾದಂತಹ ಒಂದು ಭ್ರಷ್ಟಾಚಾರದ ತಾಣಗಳು. ಇನ್ನು ಸಮಾಜದ ಹಂತದಲ್ಲಿ ನಾವು ಯಾವ ರೀತಿಯ ಭ್ರಷ್ಟಾಚಾರಗಳು ನಡೀತವೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಪ್ರಾಪಂಚಿಕ ಸುಖದ ದೃಷ್ಟಿಕೋನ, ಪ್ರಾಪಂಚಿಕ ಸುಖದ ದೃಷ್ಟಿಕೋನ. ಸಮಾಜದಲ್ಲಿ ಪ್ರಗತಿ ಹೆಚ್ಚಾದಂತೆ ಪ್ರಾಪಂಚಿಕ ಸುಖದ ಸೌಲಭ್ಯಗಳ ಕಡೆ ಜನರ ಗಮನ ಹೆಚ್ಚು ಹರಿಯುತ್ತದೆ. ಅಂತಂದರೆ ಇಲ್ಲಿ ನಗರೀಕರಣ, ಜಾಗತೀಕರಣ, ಕೈಗಾರೀಕರಣ ಈ ನಿಟ್ಟಿನಲ್ಲಿ ಸಮಾಜ ವೇಗವಾಗಿ ಬೆಳೀತಾ ಹೋಗ್ತದೆ. ಈ ವೇಗವಾಗಿ ಬೆಳೆಯುವಂಥ ಹಂತದಲ್ಲಿ ಈ ಸಮಾಜದ ಜನರು ಆ ಒಂದು ಬಣ್ಣ ಬಣ್ಣದ ಲೋಕಗಳಿಗೆ ಹೆಚ್ಚಿನ ಒಂದು ಮಾರು ಹೋಗ್ತಾರೆ. ಈ ಒಂದು ಮಾರು ಹೋಗುವ ನಿಟ್ಟಿನಲ್ಲಿ ಜನರಲ್ಲಿ ಅಗಾಧವಾದಂತಹ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಎಲ್ಲರೂ ಈಗ ಬೆಂಗಳೂರಿನಲ್ಲೆಯ ಸೈಟ್ಗಳನ್ನ ತಗೋಬೇಕು, ಹೀಗಾಗಿ ಆ ಬೆಂಗಳೂರಿನಲ್ಲೆಯ ಸೈಟನ್ನು ತೆಗೆದ್ಕೋಬೇಕು ಆದರೆ ಅಲ್ಲಿ ಹೆಚ್ಚಿನ ಒಂದು ಹಣವನ್ನು ಇನ್ವೆಸ್ಟ್ ಮಾಡಬೇಕು ಸೈಟ್ಗೆ. ಈಗ ಹೆಚ್ಚಿನ ಒಂದು ಹಣವನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಹಣ ಇರಬೇಕು, ಹಣ ಇಲ್ಲ ಹಾಗಾದರೆ ಯಾವ ರೀತಿ ಹಣವನ್ನು ನಾವು ಸಂಪಾದನೆ ಮಾಡಬೇಕು? ಈ ಭ್ರಷ್ಟಾಚಾರದ ಮೂಲಕ ಹಣವನ್ನು ನಾವು ಸಂಪಾದನೆ ಮಾಡಿ ಅನಂತರ ಆ ಹಣವನ್ನು ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ. ಅಂತಂದರೆ ಇಲ್ಲಿ ಮನುಷ್ಯ ತನ್ನ ಆಸೆಗಳ ಒಂದು ಈಡೇರಿಕೆಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇದ್ದಾನೆ. ಅದು
ಆಸೆ ಒಂದು ಅಥವಾ ಇನ್ನೊಂದು ಅಂತ ಅಂದ್ಬಿಟ್ಟು ಲೆಕ್ಕ ಇಲ್ಲ. ಹೀಗಾಗಿ ನಿರಂತರವಾಗಿ ಮನುಷ್ಯನ ಆಸೆಗಳು ದಿನದಿಂದ ದಿನಕ್ಕೆ ದ್ವಿಗುಣಗೊಳ್ತಾ ಹೋಗ್ತಲೇ ಇದೆ. ಇದನ್ನ ಅವನು ತೀರಿಸ್ಕೊಳ್ಳಿಕ್ಕೋಸ್ಕರ ಸಮಾಜದಲ್ಲಿ ಭ್ರಷ್ಟಾಚಾರವನ್ನು ನಾವು ಮಾಡೋದನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ದಿಢೀರ್ ಶ್ರೀಮಂತನಾಗುವ ಬಯಕೆ ಇವೆಲ್ಲವ ಮನುಷ್ಯನಲ್ಲಿ ಆಸೆ ಹೆಚ್ಚಾದಂಗೆ ಹೆಚ್ಚಾದಂಗೆ ಕಾನೂನು